ಹಲೋ, ಏನಪ್ಪಾ ಏನಪ್ಪ ಜಯ ಮಾಡ್ತಿದ್ರ? ಏನಿಲ್ಲ, ಕಸ ಗುಡಿಸ್ತಾ ಇದ್ದೆ. ಏನೋ ಅವನ್ಯಾರ ಈಗ ದಾಸಳಿ ತಗೋಣಂತ ಹೊಂಟಿದ್ದ, ದಾಸಳಿ ಹೊಂಟಿದ್ದ. ಆಮೇಲೆ ಅವನ ಒಂದಾಳೆ ಎಡವಟ್ ಮಾಡಿಬಿಟ್ಟ, ಈಗ ಚೆನ್ನಾಗಿ ಬಂದಿದ್ದ ಗಾರ್ಯನು. ಒಂದಾಳ ಸೀನ ನಾಳೆ ಹೋಗೋಣ ಅಂತ ಅವನ ಅರ್ಥಕ್ಕೆ ಹೋಗ್ಬಿಟ್ಟ ಈಗ. ಸರಿಯಪ್ಪ ಆಯ್ತು. ಅದೇ ನೆನ್ನೆ ಒಬ್ರು ಇವ್ರ ತಕ್ಕ ಹೋಗಿದ್ದೆ, ಬರ್ತಕ್ಕೆ. ಇಲ್ಲೊಬ್ರು ಐನೂರ್ ಅವರು ಬಂದಿದ್ರು, ಅವರು ಚೆನ್ನಾಗಿ ಇದು ಪ್ರೇಮಸ್ ಅವರು, ಅವ್ರು ಸಿಗೋದೇ ಇಲ್ಲ ಇಲ್ಲೆಲ್ಲ ಕ್ಯಾಶಿಯರ್ ಕಡೆಯಿಂದ ಹೋಗಿದ್ದೆ. ಅವ್ರು ಹೇಳಿರೋದು ಏನು ಹಿಂಗೆಲ್ಲ ಆಯ್ತವಲ್ಲ ಅಂದೆ. ಅವರು ನಮ್ಮದು ನಾವೇನು ಮಾಡ್ತಾ ಇಲ್ಲ, ಬೇರೆ ಯಾರ ಜನ ಸುದ್ದಿಗೆ ಹೋಗಲ್ಲ, ಮತ್ತೊಂದ್ಕೆ ಹೋಗಲ್ಲ, ಆದರೂ ಹಿಂಗೆ ಆಯ್ತವಲ್ಲ ಮನೇಲೆಲ್ಲ ಒಂಥರ ನಾವು ನಾವು ಸಂಕಟ ಇವೆಲ್ಲ ಅಂದರು. ಮಹಾ ಪಾಪಿಗಳು ನೀವು, ಪಾಪ ಮಾಡ್ತಾ ಇದ್ದೀರಿ ದಿನ ಅಂದ್ರೆ ಏನು ಸಮಯ ಅಂತದ್ದು ಒಂದೇ. ನೀವು ನಿಮ್ಮ ಮನೇಲಿ ಹಸು ಕರು ದನ ಏನಾದ್ರು ಸಾಕಿದ್ದೀರಾ ಅಂದರು. ಹ್ಞೂ ಸಾಕಿದ್ದೀವಿ ಎಂದು. ನೀವು ಲೋಕದೆಲ್ಲ ನಾವು ಒಳ್ಳೆಯವರು ನಾವು ಒಳ್ಳೆಯವರು ಅನ್ನೋದಕ್ಕೆ ಇದು ಬಿದ್ದಿದ್ದೀರಾ, ನೀವೇನು ಪಾಪ ಮಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಿದೆಯಾ? ನೀವು ಹಸುಗಳ ಮಾಡ್ತೀರಾ, ನೀವು ಮನೆ ಬೆಳೀತಿಲ್ಲ, ಮನೆ ಮದುವೆ ಆಗಲಿಲ್ಲ ಅಂತೀರಾ, ಹಸು ಎಲ್ಲ ಹೇಳ್ಬಿಟ್ರಪ್ಪ ಡೀಟೇಲಾಗಿ. ಹಸುಗಳು ಹಸುಗಳು ಸಾಕಿದ್ದೀರಾ, ಹಸುಗಳು ಹುಟ್ಟಿದಂಗೆ ಲೋಕಜ್ಞಾನ ಎಲ್ಲರೂ ಮಾರ್ತಾರೆ ತಿಂತಾರೆ ಎಲ್ಲ ಗೊತ್ತು, ನೀನು ತಿರ್ಗಾ ಪ್ರಶ್ನೆ ಮಾಡ್ಬಿಡ, ಎಲ್ಲರೂ ಪ್ರಪಂಚ ನಡೀತಿರ್ದಂಗೆ ಅಂತ. ಹಸುಗಳು ಸಾಕಿದ್ದೀರಾ, ನೀವು ಕರು ಹುಟ್ಟಿದ ತಕ್ಷಣ ಇನ್ನ ಮಗು ಹುಟ್ಟಿದ ತಕ್ಷಣ ಮಾರ್ಬಿಡ್ತೀರಾ ಕಟುಗ್ರಿಗೆ, ನಿಮಗೆ ಈ ಪಾಪ ಬಿಡ್ತದ ನಿಮ್ಮನ್ನ? ನೀವು ಈ ಥರ ಪ್ರಕೃತಿನ ನಿಮಗೆ ದಿವಸ ಹಾಲು ಕೊಡೋದು, ನಿಮ್ಮ ಜೀವನ ನಡೆಸೋ ಅಂತ ಒಂದು ಕ್ಷಣನೂ ಯತ್ನೆ ಮಾಡದೆ ಮಾರ್ಬಿಡ್ತೀರಾ? ಈ ಪಾಪಗಳು ಬಿಡ್ತವ, ಮನೆ ನಾಶ ಮಾಡ್ತವೆ, ಎಲ್ಲ ದೇವಸ್ಥಾನಕ್ಕೆ ಒಯ್ದಿರಾ, ಕಲ್ಲಾಗಿರೋ ನಂದಿಗೆ ಕೈ ಮುಗಿತೀರಾ, ನಿಮ್ಮ ಮನೆ ಇರೋ ನಂದಿ ಒಂದು ತಾಯಿ ಮಗುದ ಬಗ್ಗೆ ಒಂದು ನಿಮಿಷ ಯತ್ನೆ ಮಾಡಲ್ಲ? ನೀವೇನು ಜಾಸ್ತಿ ದಿವಸ ಸಾಕ್ಬೇಡಿ, ಅಂತ ಗಂಟ್ಕರ ಹುಟ್ಟರು ನಿಮಗೆ ಗೊತ್ತು ಹಳ್ಳಿ ರೈತರು ಕಷ್ಟ ಇರುತ್ತೆ. ಒಂದು 3 ತಿಂಗಳಾದರೂ ಅದು ಕಾಲು ಕೊಟ್ಟು ಆಮೇಲೆ ನಿಮ್ಮ ಇಷ್ಟ ಆದರೂ ತಾಂಡೋಗಿ ಎಲ್ಲನ ನಿಮ್ಮ ಸಾಕು ಅಂತ ಇದಿಲ್ಲ ಅಂದರೆ, ಜಾಗ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂದರು, ತಾಂಡೋಗಿ ಎಲ್ಲಾದರೂ ಗೋಶಾಲೆಗಾದರೂ ಬಿಡೋ ಅಂತ ವ್ಯವಸ್ಥೆ ಮಾಡಬೇಕು. ನೀವು ಇಂಥದ್ದು ಬೆಳ್ಕೊಂಡಾಗ ನಿಮಗೆ ಮನೇನು ಬೆಳಕಾಯ್ತದೆ, ನಿಮಗೂ ನೆಮ್ಮದಿ ಸಿಗುತ್ತೆ. ಇಂಥದ್ದನ್ನು ಮಾಡಿ, ನೀವು ಜನಗಳ ಬಗ್ಗೆ ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇನ್ನೊಂದು ಮತ್ತೊಂದು ಮಾಡಿಬಿಡಿ, ಇಂಥ ಕೆಲಸ ಬೆಳೆಸ್ಕೊಳ್ಳಿ, ನಿಮ್ಮ ಮನೇನು ಚೆನ್ನಾಗಾಯ್ತದೆ, ನೀವು ಚೆನ್ನಾಗಾಯ್ತೀರಾ, ಇಂಥ ಮನಸ್ಥಿತಿ ಬೆಳೆಸ್ಕೊಳ್ಳಿ. ನೀವು ನಿಮಗೆ ಕೊಡೋ ಹಸುಗಳು ಪ್ರೀತಿಸಿ, ಅದಕ್ಕೆ ಇರೋ ಜಾಗ ಚೆನ್ನಾಗಿ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ. ನೀವು ನಿಮ್ಮ ಮರ ಗಿಡ ಪ್ರೀತಿಸಿ, ನಿಮ್ಮ ಜಮೀನು ಪ್ರೀತಿಸಿ, ಅದು ಬಿಟ್ಬಿಟ್ಟು ನೀವು ಜನಗಳ್ದೆಲ್ಲ ಮನಸ್ಸಿಗೆ ಕಂಡು ಬೇರೆ ನಾವು ಒಳ್ಳೆಯವರು ಅಂತ ತೋರಿಕೆ ಜೀವನ ಮಾಡ್ಕೊಂಡು ನೀವು ಮಾಡ್ತೀರಾ ಪಾಪ, ನಿಮ್ಮ ಗರ್ವಿಲ್ಲದೆ ಇವೆಲ್ಲ ಮಾಡ್ತೀರಾ, ನಿಮಗೆ ಗೊತ್ತಿಲ್ಲದಲ್ಲೇ ಪಾಪಗಳು ಮಾಡ್ತೀರ, ಹಿಂಗೆ ಬಂದು ಹಿಂಗೆ ಆಡ್ತೀರ, ಅದಕ್ಕೆ ನಿಮಗೆ ಮನೇನು ಬೆಳೆಯಲ್ಲ, ಈ ಥರ ಪಾಪಗಳು ಮಾಡ್ತೀರ, ಒಂದು ಕ್ಷಣನೂ ಯತ್ನೆ ಮಾಡ್ತೆ, ಇಷ್ಟೇ ನಿಮ್ಮ ಸಮಸ್ಯೆ, ಇನ್ನೇನಿಲ್ಲ ಅಂತ ಎಲ್ಲ ಹಿಂಗೆ ಹೇಳಿರಪ್ಪ. ಅದಕ್ಕೆ ನೀವು ಇನ್ನು ಹುಟ್ಟಿದ ಮೇಲೆ ಆ ಕರು ಯಾವುದೇ ಕರು ಹುಟ್ಟಿರೋ ಹಂಗೆ ಮಾರಬೇಡಿ ಕಣಪ್ಪ, ತಕ್ಷಣ ಆಗಲಿ ಇನ್ನೊಂದು ಸಲ ಆಗಲಿ ಸ್ವಲ್ಪ ನೀವು ಅದು ವರ್ಚಿಸತ್ಲ ಮೇವು ಹಾಕೊಂಡು ವರ್ಚಿಸ್ ಮಾಡ್ಕೋದು, ಆಮೇಲೆ ಬೇಕಾದ್ರೆ ಕೊಟ್ಕೊಳಣ. ಅಲ್ಲ ಬೇಕಾರೆ ನಾನೇ, ಅದಕ್ಕೇನು ಅವೆಲ್ಲನ ಗೋಶಾಲೆ ಅಂತ ಇರ್ತವೆ ಇಲ್ಲ, ಯಾರನ್ನ ಸಾಕ ಅಂತಾರೆ ನಿಮ್ಗೆ ಆಗಲಿಲ್ಲ ಅಂದರೆ ಸಾಕಕ್ಕೆ ಇದು ಕೊಟ್ಬಿಡಿ, ಅದನ್ನ ಗೋಶಾಲೆಗೆ ಬೇಕಾದ್ರೆ 500 ಖರ್ಚಾಗಲಿ, ಒಂದು ಆಟಕ್ಕೆ ಹಾಕೊಂಡು ಹೋಗಿ ಬಿಟ್ಟು ಬಂದ್ಬಿಡಿ, ಏನು ದೊಡ್ಡದಲ್ಲ ಈ ಮಹಾ ಪಾಪ ಅಂದಮೇಲೆ ಯಾಕೆ ನಾವು ಈಗ ಇಷ್ಟು ವರ್ಷದಿಂದ ನಮ್ಮನ್ನು ಸಾಕಿದ್ಕೆ ಇದೇ ಪಾಪ ಮಾಡ್ಕೊಂಬಂದಿದ್ದೀವಿ, ಆಮೇಲೆ ಇಷ್ಟೊಂದು ನಮಗೆ ಎಷ್ಟು ಸಾಕಾಗುತ್ತೆ ಅಷ್ಟು ಮಾತ್ರ ಇಟ್ಕೊಳ್ರಪ್ಪ, ಬೇಕಾದ್ರೆ ಎರಡು ಚೆನ್ನಾಗಿ ದೊಡ್ಡದವೇ ತಂದ್ಬಿಡಿ, ಬೇಕಾರೆ ಒಂದೆರಡು ಇಟ್ಕೊಳ್ಳಿ, ಆಗಲ್ಲ ಅಂದಮೇಲೆ ಬೇಕಾರೆ ಅವ್ರ ಗುಂಡಾರ್ಗೊಂದು ಕೊಡಿ, ಅವ್ರ ಮನೆ ಆದಮೇಲೆ ಅದನ್ನು ಒಂದು ಚೆನ್ನಾಗಿರೋದ ಬೇಕಾರೆ ಒಂದು ಮಾರ್ಕೊಂಡು ಎರಡೇ ಇಟ್ಕೊಂಡು
ನೀಟಾಗಿ ಪ್ರೀತಿಯಿಂದ ನೋಡ್ಕೊಣ ಅಂತ ಒಂದು ಮನೋಭಾವ ಬೆಳೆಸ್ಕೊಳಣ. ನಮ್ಮನ್ನು ಅವು ಅವತ್ತಿಂದ ಕಾಪಾಡೇವೆ, ನಾವು ಅದ್ರ ಬಗ್ಗೆ ಯತ್ನೂ ಮಾಡಿಲ್ಲ, ಎಲ್ಲ ಬಿಡಿಸಿ ಬಿಡಿಸಿ ಹೇಳಿರು. ಇಂಥ ಪಾಪಗಳು ದಿನ ಮಾಡ್ತಿರು, ದಿನನಿತ್ಯ ಮಾಡ್ತೀರಾ? 20 ರೂಪಾಯಿ ಹಾಲು ಮಾರಕ್ಕೋಸ್ಕರ ಹುಟ್ಟಿದ ತಕ್ಷಣ ತಾಯಿ ಮಗು ನಮ್ಗೆ ಯಾರ್ದು ರೋದನೆ ಗೊತ್ತೈತ ನಿಮಗೆ? ಅದು ನಿಮ್ಮನ್ನು ಸುಮ್ಮನೆ ಬಿಡ್ತದ? ನಿಮ್ಮ ಮನೆ ಬೆಳೆಸುತ್ತ, ದಿನ ಹಾಲು ಕೊಡುತ್ತೆ ಅಂತ ಎಲ್ಲ ಅವರು ಭಾಳ ಚೆನ್ನಾಗಿ ಕೇಳಿರು. ಇಷ್ಟೇ, ನೀವು ಇನ್ಯಾವ್ದು ಲಾಕುದೆಲ್ಲ ತಲೆ ಕೆಡಿಸ್ಕೋಬೇಡಿ. ಮನೇನೂ ಚೆನ್ನಾಗಾಗುತ್ತೆ, ನೀವು ಚೆನ್ನಾಗೈತೀರ. ಇನ್ನೇನು ಹೇಳಕ್ ಹೋಗ್ಬೇಡ, ಮೊದ್ಲು ಹೂಮ್ ಫಾಲೋ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇವು ಮನೆಯಲ್ಲಿರೋ ಅಂಥ ವಸ್ತು, ಮನೇಲಿರೋ ಪ್ರಾಣಿಗಳ ಮೇಲೆ ಪ್ರೀತಿ ಬೆಳೆಸ್ಕೊಳ್ಳಿ, ನಿಮ್ಮ ಮನಸ್ಸುಗಳು ಸರಿಯೋಗ್ತವೆ. ಮರ ಗಿಡ ನಿಮ್ಮ ಇವನ್ ಪ್ರೀತಿಸಿ ಸರೋಗುತ್ತೆ. ಇದೇ ನಿಮ್ಮ ಕಷ್ಟಕ್ಕೆ ಕಾರಣ. ನೀವೆಲ್ಲ ಜನಗಳು ನೀವು ಅನ್ಕೋತೀರ ನಾವು ಒಳ್ಳೆಯವರು, ಯಾರ ಸುದ್ದಿಗೆ ಹೋಗಲ್ಲ, ಏನು ಮಾಡಿಲ್ಲ, ಯಾರ್ದು ಒಂದು ಕಾಸೆ ಪಡಲ್ಲ, ಯಾಕೆ ಹಿಂಗಾಯ್ತದೆ ಅಂತ. ಅದಕ್ಕೆ ಇನ್ನೂ ಘನಘೋರವಾದ ಪಾಪ ಮಾಡ್ತಾ ಇದ್ದೀರ ಅಂತ ಎಲ್ಲ ಡೀಟೇಲ್ಸ್ ಆಗಿ ಹೇಳಿರಪ್ಪ. ಅದಕ್ಕೆ ದಯವಿಟ್ಟು, ಭಾಳ ಬೇಜಾರಾಗ್ಬಿಡ್ತು. ಅದೆಲ್ಲ ಸತ್ಯನೇ, ಮಾಡ್ತಾ ಇರೋದು ದೊಡ್ಡ ತಪ್ಪು, ಅದರೂ ಇಲ್ಲದೆ ಮಾಡ್ತಾ ಬಿಡ್ತೀವಿ. ನಾವು ಅದನ್ನು ಪರಿವರ್ತನೆಗೊಳಿಸ್ಕೋಬೇಕು. ದಯವಿಟ್ಟು ಇದನ್ನು ಬೆಳೆಸ್ಕೊಂಡು ಎಲ್ಲರಿಗೂ ಹೇಳಿ, ನೀನು ಕಂಡು ಯಾರನ್ನ ಕರೋಗಿರು ಮಾರೋ ಅಂಥವ್ರಿಗೆ ಹಿಂಗೆ ಮಾರ್ಬೇಡ್ರಪ್ಪ, 1-3 ತಿಂಗಳಾದರೂ ಸಾಕ್ಬಿಟ್ರು, ಆಮೇಲೆ ನಮ್ಮ ಇಷ್ಟ ಇಲ್ದಾಗ ಮಾಡಿರಿ ಅಂತ ಬೇರೆಯವ್ರಿಗೂ ಇದ್ರ ಬಗ್ಗೆ ಹೇಳಿ ಅಂತ ಹೇಳಿರು. ಹೇಳಿ ಯಾವ ಅನಾಹುತಗಳಿಂದ ತಪ್ಪಿಸ್ಕೊಡ್ರಪ್ಪ ಇದನ್ನ. ಹಂಗೆ ಅದನ್ನ ಅಷ್ಟು ಮಾಡಿ, ನೀವು ಅದರಿಂದ ಬರೋದೇನಿಲ್ಲ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸಾಕಿ. ನೀಟಾಗೆ ಆ ಓ ಕ್ವಾಟ್ರಿ ಎರಡೇ ಮಾಡ್ಕೊಳೋದು. ಎಷ್ಟಾಗುತ್ತೆ ಅಷ್ಟು ಸಾಕಿ, ಅದಿನ್ನೆಷ್ಟು ಹೊಡೆಯೋಕ್ಕಾಗಲ್ಲ ಅದ್ರಾಗೆ. ಅದೇ ನಮ್ಗೆ ಎಷ್ಟು ನೀಟಾಗಿ ಪ್ರೀತಿಯಿಂದ ಸಾಕಾಗುತ್ತೆ, ಅದು ನಮ್ಮಲ್ಲಿ ಒಂದು ಅನ್ನೋ ಥರ ನೀಟಾಗಿ ನೋಡ್ಕೋಬೇಕಂತೆ. ಹಂಗೆ ಅಂಥ ಪ್ರೀತಿಸ ಯೋಗ್ಯತೆ ಇದ್ದರೆ ಮಾತ್ರ ಸಾಕಿ. ಸುಮ್ಮನೆ ಏನೋ ಒಂದು ಅದು ದುಡ್ಡು ಬರುತ್ತೆ, ಹಾಲು ಬರುತ್ತೆ ಅನ್ನೋ ಮನಸ್ಥಿತಿ ಇಕ್ಕಂಡು ಯಾವುದೇ ಕೆಲಸ ಮಾಡಿರಲು, ನೀವು ಜೀವನದಲ್ಲಿ ನಿಮಗೆ ನೆಮ್ಮದಿನೂ ಸಿಗಲ್ಲ, ಆ ಕ್ಷಣಕ್ಕೆ ಮಾತ್ರ ಏನೋ 2 ಕಾಸು ಬರ್ಬೋದು ಅಷ್ಟೇ. ಅದರಿಂದ ನಿಮ್ಮ ಮನಃಶಾಂತಿನೂ ಸಿಗಲ್ಲ, ತೃಪ್ತಿನೂ ಆಗಲ್ಲ. ದಯವಿಟ್ಟು ಅಷ್ಟು ಮಾಡಿ. ಅದು ಸತ್ಯನೇ ಕೂಡ, ನನಗೂ ಹಂಗೆ ಅನಿಸ್ತು. ನಾವು ಇನ್ನೆಲ್ಲೆಲ್ಲ ಸುತ್ತೀವಿ, ಅದನ್ನು ಮಾಡಪ್ಪ, ಅಷ್ಟು ಮಾಡಿ. ನೀವು ಎಷ್ಟಾಗುತ್ತೆ ಅಷ್ಟು ಸಾಕಳಿ, ಅವ್ರ ಗುಂಡಾರ್ಗೊಂದು ಕೊಟ್ಬಿಡಿ. ಅವ್ರ ಮನೆಗೆ ಹೋದ್ಮೇಲೆ ಒಂದು ಆಗಿದ್ರೆ, ಅವ್ರು ಸಾಕಂಗಿದ್ರೆ 2 ಕೊಟ್ಬಿಡಿ. ಇನ್ನು ಬೇಕಾದ್ರೆ 2 ಇಕ್ಕೊಂಬಿಟ್ಟು, ಇನ್ನೂ ಅಂತ ಮಾರ್ಬಿಟ್ಟು, ಬೇಕಾದ್ರೆ 2 ಚೆನ್ನಾಗಿರೋ ದೊಡ್ಡವೇ ತಂದ್ಕೊಳ್ಳಿ. ಅಷ್ಟು ಮಾಡಿ ದಯವಿಟ್ಟು. ನೀವು ಮೇಲೆ ಆ ಥರ ಕರುಗಳನ್ನ ಗಂಡು ಹುಟ್ಟೋ ಅಂದ್ಬಿಟ್ಟು ತಕ್ಷಣ ಮಾರ ಅಂತ ಮನಸ್ಥಿತಿ ಬೆಳೆಸ್ಕೋಬೇಡಿ ಸ್ವಲ್ಪ ಈ ಕಡೆ. ಬೇಡ ಬೇಡ ಬಿಡು. ಆಮೇಲೆ ಅವ್ರು ಹೇಳಿರು, ನೀವು ಮನ್ಸಾರೆ ಅವಕ್ಕೆ ಒಂದು, ಅವಕ್ಕೆ ತಪ್ಪಾಯ್ತಪ್ಪ ಅಂತ ಮರುಗಿ ಅವಕ್ಕೆ ಪೂಜೆ ಮಾಡಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಳ್ಳಿ. ನೀವು ಮಾಡಿರೋ ಪಾಪಕ್ಕೆ ಮನ್ಸು ಪರಿವರ್ತನೆಗಿನ್ನ ಇನ್ಯಾವುದಿಲ್ಲ, ಇಲ್ಲೇ ಪಾಪ ಕಳ್ಕೊಳ್ಳಿ ನೀವು. ಅವಕ್ಕೆಲ್ಲ ಕ್ಷಮೆ ಬಿದ್ದು ಮನ್ಸಾರೆ ಕ್ಷಮೆ ಕೇಳ್ಕೊಳ್ರಪ್ಪ, ಎಲ್ಲ ಸರಿ ಹೋಗುತ್ತೆ. ಎಲ್ಲಾನು ಅಷ್ಟೇ, ಮದುವೆ ಅಂದೆ, ಮದುವೆಗೂ ಎಲ್ಲ ಅಷ್ಟೇ ಪರಿಹಾರ, ಇನ್ನೇನಿಲ್ಲ. ನಿಮ್ಗಿಂತ ಪಾಪಗಳು ದಿನ ಕಾಡ್ತವೆ, ಯಾವ ಒಂದಕ್ಕೂ ಕೆಲಸ ಮಾಡಕ್ಕೂ ಬಿಡಲ್ಲ. ಇಂಥ ಮರ್ಗಿ ಅವು ಪ್ರಾಣಿಗಳದ್ದು ಶಾಪ ಇದೆ ನಿಮಗೆ. ಅಷ್ಟೇ, ಅಷ್ಟು ಮಾಡ್ಕೊಂಡು ಹೋಗಿ, ನಿಮ್ಮ ಪ್ರಕೃತಿ ಪ್ರೀತಿಸಿ, ಮರ ಗಿಡಗಳನ್ನ ಒಳ್ಳೇದಾಗುತ್ತೆ. ಬೇರೆ ಜನಗಳದ್ದೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನಿಮ್ಮ ಬದುಕು, ನಿಮ್ಮ ಮನೆ, ನಿಮ್ಮ ಗಿಡ ಮರ ಇವ್ರ ಮೇಲೆ ಬೀಳಿಸ್ಕೊಳ್ಳಿ ಮೋಹನ. ಬೇರೆ ಎಲ್ಲ ಲೋಕ ಇದು ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ಕಳಿಸಿರೋ. ಅವ್ರು ಯಾರಿಗೂ ಸಿಗಲ್ಲ, ಅದೇನೋ ಅದೃಷ್ಟ ಸಿಕ್ಕಿದ್ರು ನೆನ್ನೆ, ಸಾಮಾನ್ಯರಿಗೆ ಯಾರಿಗೂ ಸಿಗಲ್ಲ. ಸಿಕ್ಕಿ ಎಲ್ಲ ಹಿಂಗೆ ಹೇಳ್ಬಿಡ್ರಪ್ಪ ನಮ್ಮನ್ನು, ನಾನೇನು ಮಾತಾಡಕ್ಕೆ ಬಿಡಲಿಲ್ಲ ಅವರು. ಅದಕ್ಕೆ ಅದನ್ನ ಮಾಡಪ್ಪ, ಇನ್ನು ಆ ಥರ ಕರುಗಳನ್ನೆಲ್ಲ ಮಾಡ್ಬಿಟ್ರಪ್ಪ. ಅದಕ್ಕೊಂಚೂರು ಅವಕ್ಕೇನೋ ಒಂಚೂರು ಮೈಗಿ ತೊಳೆದು ಪೂಜೆ ಮಾಡಿ ತಪ್ಪಾಯ್ತಪ್ಪ ಅಂತ ಮನ್ಸಾರೆ ಕೇಳ್ಕೊಳ್ಳಿ ಎಲ್ಲರಿಗೂ. ನಾನು ಬಂದಾಗ ಕೇಳ್ಕೊತೀನಿ. ಅಷ್ಟು ಮಾಡಿ, ಅದು ತುಂಬ ಮಹಾನ್ ಪಾಪ ಅಂತೆ. ಅದೇ ನಮ್ಗೆ ಎಷ್ಟು ಸಾಕಾಗುತ್ತೆ ಅಷ್ಟು ಮಾತ್ರ ಇಟ್ಕೊಡ್ರಪ್ಪ, ಇನ್ಯಾರನ್ನು ಸಾಕೋರ್ಗೆ ಮಾರ್ಬಿಡಿ. ಅದೇ ಗುಂಡಾರ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳಿ, ಅವ್ರಿಗೊಂದು ಕೊಟ್ಬಿಡಿ ಅವ್ರ ಮನೆಗೆ ಹೋದ್ಮೇಲೆ. ಅಷ್ಟು ಮಾಡಿ ಸರಿನಾ? ಸರಿ ಆಯ್ತು. ಅದನ್ನು ಅದ್ರ ಬಗ್ಗೆ ಸ್ವಲ್ಪ, ಅದು ನಾವು ಮಾಡಿ ತಪ್ಪು ಅಂತ ನೀವು ಮನಸ್ಸಿಗೆ ತಾಂಡು, ಅದ್ರ ಬಗ್ಗೆ ಅದನ್ನು ತಪ್ಪಾಯ್ತು ಅಂತ ಒಂದ್ಸಲ ಮನ್ಸಾರೆ ಕೇಳ್ಕೊಂಡು. ಸರಿ ನೆನಪ. ಸರಿ ಆಯ್ತು. ಸರಿಯಪ್ಪ, ಆಯ್ತು ಇಡದಾ. ಹ್ಞೂ ಆಯ್ತಪ್ಪ. ಯಾವುದೇ ಕಾರಣಕ್ಕೂ ಮಾರ್ಬೇಡಪ್ಪ ನೀನು ಆ ಥರ ಇಲ್ಲ ಹುಟ್ಟಿದ ಇಲ್ಲ. ತಕ್ಷಣ ಕರುಗಳನ್ನಾಗಲಿ ಯಾರನ್ನ ಬೇರೆಯವ್ರು ಮಾರೋರ್ಗು ಹೇಳ್ಬಿಡಪ್ಪ. ಈ ಥರ 1-3 ತಿಂಗಳಾದರೂ ಸಾಕ್ಬಿಟ್ಟು ಮಾರೋ, ಅವನು ಹಂಗೆಲ್ಲ ಕೊಡಬೇಡಿ ಕಣೋ ಅಂತ. ಸರಿ ನೀಡದಾ.
ಸರಿ ಆಯ್ತಪ್ಪ. ಸರಿ, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಎಲ್ಲರಿಗೂ ತಿಳಿಸಿ, ಮನೆಯವ್ರಿಗೆ ಯೋಚನೆ ಮಾಡಿ. ಇದು ಮಹಾನ್ ಪಾಪ ಅಂತ ನಮ್ಮನ್ನ ಪಾಪ ಕಾಲದಿಂದ ನಮ್ಮನ್ನು ಸಾಕೇವೆ, ಆದರೂ ನಾವು ಅದ್ರ ಬಗ್ಗೆ ಅರಿವು ಮಾಡಿಲ್ಲ, ಪ್ರೀತಿ ಮಾಡಿಲ್ಲ. ಅದು ನಮಗೆ ಸುತ್ಕೊಂಡೈತೆ ನಿಜಾನೇ. ಅದು ಅಷ್ಟೇ, ನೀನು ಇನ್ನೇನು ಶಾಸ್ತ್ರ ಅಸ್ತ್ರ ಏನಿಲ್ಲ ಕಣ, ನಾವು ಮಾಡಿದ್ದು ಈ ಪ್ರಕೃತಿಲಿ ಅಷ್ಟೇ, ನಮಗೆ ಗೊತ್ತಿಲ್ಲದೆ ಮಾಡೋ ಪಾಪ. ದಿನ ನಮ್ಮನ್ನು ತಿಂತವೆ, ಇನ್ಯಾವ ಜ್ಯೋತಿಷ್ಯನೂ ಇಲ್ಲ. ಏನೋ ಶಾಸ್ತ್ರ ಹೇಳ್ತಾರೆ, ಜ್ಯೋತಿಷ್ಯ ಹೇಳ್ತಾರೆ, ಮಹಾನ್ ಪುರುಷರು ಅಂತ ಏನು ಅನ್ಕೋಬೇಡಿ. ನಿಮ್ಮ ನಡೆ ಸರಿಯಾಗಿ ನಡೆ, ಸರಿಯಾಗಿ ಹೋಗಿ ಅಂತ ಹೇಳಿ ಕಳಿಸಿರು. ಅಷ್ಟು ಮಾಡಪ್ಪ, ಸರಿ ಆಯ್ತು. ಸರಿ ಇಡದಾ? ಹಾಂ. ಆಯ್ತಪ್ಪ. ಅಯ್ಯೋ ಬಂಗಾರು, ಕಣ್ಣೀರು ತರಿಸ್ಬಿಟ್ಟಿಯಲ್ಲೋ, ನಿನ್ನ ಕಾಲಿಗೆ ಬೀಳುತ್ತಾನೆ ಅಹೋರಾತ್ರ. ಎಂತಹ ದೊಡ್ಡ ಪರಿವರ್ತನೆನೋ ಇದು. ನಿನ್ನ ಈ ಮಾತುಗಳನ್ನ ಕರ್ನಾಟಕದ ಹಳ್ಳಿ ಹಳ್ಳಿಯವರು ಕೇಳಿದ್ರೆ, ಸಾವಿರಾರು ಗೋವಿನ ಕರುಗಳನ್ನ ತಾಯಿಯಿಂದ ಬೇರ್ಪಡಿಸುವಂತಹ ಪಾಪ ಕಡಿಮೆ ಮಾಡಿಸಿ ನಿನಗೆ ಪುಣ್ಯದ ಸುರಿಮಳೆನೆ ಆಗ್ಬಿಡ್ತೋ. ನೀನು ಅನುಮತಿ ಕೊಟ್ರೆ ನಿನ್ನ ಹೆಸರು ಏನೂ ಹಾಕೋದಿಲ್ಲ, ಈ ಸಂಭಾಷಣೆನ ಫೇಸ್ಬುಕ್ಕಲ್ಲಿ ಹಾಕೋಣ. ತುಂಬ ಜನ ಪರಿವರ್ತನೆ ಆಗಿ ಕರ್ನಾಟಕ ಸೌಭಾಗ್ಯವಂತವಾಗತ್ತೋ. ಹೇಳು ಬಂಗಾರು, ನಿನ್ನ ಅನುಮತಿ. ಖಂಡಿತ ಹಾಕಿ ಗುರುಗಳೇ, ನೀವು ತುಂಬ ದೊಡ್ಡ ಮಾತಾಡ್ತೀರೋ ಗುರುಗಳೇ. ನಮ್ಮಂಥ ಸಣ್ಣವರು ಗುರುಗಳೇ, ನಮಗೆ ಗೊತ್ತಿಲ್ಲದೆ ಪಾಪದ ಕೆಲಸದಲ್ಲೇ ಈಗಲೂ ಇದ್ದೀವಿ ಗುರುಗಳೇ. ದಯವಿಟ್ಟು ಹಾಕಿ ಗುರುಗಳೇ.